ಮಲ್ಲಿಗೆ ಮಣ್ಣು ಉರುಳಿಗೆ ಮಾಲೆ ಹಾಯ್ ಗೈಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಒನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆಂದರೆ, ನೀವು ಡೆಮೋರಿ ನೋಡಿದ್ರಲ್ವಾ, ಈ ರೀತಿ ಒಂದು ಟ್ರೆಂಡಿಂಗ್ ಆ್ಯಂಡ್ ಫುಲ್ ಸ್ಕ್ರೀನ್ಸ್ ಡೇಟಸ್ ಬಿಡೋಣ. ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಿಟ್ಟು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅಂದರೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ 1080 ಮತ್ತು 2340 ಸೆಟ್ ಮಾಡ್ಕೊಬೇಕಾಗುತ್ತೆ ರೆಸೊಲ್ಯೂಷನ್ನು. ನಂತರ ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಬಾಟಮಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಅಲ್ಲಿ ಮೀಡಿಯಾ ಅಂತ ಇರುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಪಿಎನ್ಜಿ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಒಂದು ಸ್ಪೀಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡು ಕಂಪ್ಲೀಟ್ ಲೆಫ್ಟ್ ಸೈಡ್ಗೆ ರೀತಿ ಸ್ವೈಪ್ ಮಾಡಬೇಕಾಗುತ್ತೆ. ಸ್ವೈಪ್ ಮಾಡಿದ ತಕ್ಷಣ ಈ ಒಂದು ಪಿಎನ್ಜಿ ಡ್ಯೂರೇಷನ್ ಇನ್ಕ್ರೀಸ್ ಆಗಿರುತ್ತೆ. 30 ಸೆಕೆಂಡ್ಗೆ ನಿಲ್ಸ್ಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾದ ನಾನು ಡೆಮೋಗೋಸ್ಕರ ಒಂದು 15 ಸೆಕೆಂಡ್ ನಿಲ್ಸ್ಕೊತಾ ಇದ್ದೀನಿ. ನಾನು ಒಂದು 4th ಆಪ್ಷನ್ ಟ್ರಿಮ್ ಟು ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಏನಾಗುತ್ತೆ ಅಂದರೆ ಟ್ರಿಮ್ ಆಗುತ್ತೆ. ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಇಲ್ಲಿ ನೀವು ನೋಡ್ತಾರೆ, ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡಿದ್ರೆ ಮೂವ್ ಮಾಡ್ಕೊಂಡು ಅಂದರೆ 5 ಸೆಕೆಂಡ್ಗೂ ಒಂದೊಂದು ಬೀಟ್ ಮಾರ್ಕ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಸ್ಲೋಲಿ ಮೂವ್ ಮಾಡಬೇಕಾಗತ್ತೆ. ಕರೆಕ್ಟ್ಲಿ 5 ಸೆಕೆಂಡ್ ನಿಲ್ಲಿಸ್ಕೊಂಡು ಜಸ್ಟ್ ಆ ಲೈನ್ ಇರುತ್ತಲ್ಲ ವೈಟ್ ಲೈನ್ ಮೇಲೆ ಒಂದ್ಸರಿ ಟ್ಯಾಪ್ ಮಾಡಿದ್ರೆ ಸಾಕು, ಅಲ್ಲೊಂದು ಬೀಟ್ ಮಾರ್ಕ್ ಏನಾಗುತ್ತೆ ಅಂದರೆ ಕ್ರಿಯೇಟ್ ಆಗುತ್ತೆ. ಸೇಮ್ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ 10 ಸೆಕೆಂಡ್ಗೆ ನಿಲ್ಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ನೆಕ್ಸ್ಟ್ 5 ಸೆಕೆಂಡ್ ಏನು ಮಾಡ್ಕೊತಾ ಇದೆ ಅಂದರೆ ಮೂವ್ ಮಾಡ್ಕೊತಾ ಇದ್ದೀನಿ. 10 ಸೆಕೆಂಡ್ಗೆ ನಿಲ್ಸ್ಕೊಂಡು ಅಲ್ಲೊಂದು ಬೀಟ್ ಮಾರ್ಕ್ನ ನೀವು ನೋಡೋಕ್ಕಾಗತ್ತೆ, ಕ್ಲಿಯರ್ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಟ್ಯಾಪ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲೊಂದು ಬೀಟ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಇದೇ ರೀತಿ ನೀವು ನೋಡೋಕ್ಕಾಗತ್ತೆ ಅಂದರೆ ಕಂಪ್ಲೀಟ್ ಎಂಡ್ವರ್ಗೂ ಕೂಡ 5 ಸೆಕೆಂಡ್ಗೆ ಒಂದೊಂದು ಬೀಟ್ ಮಾರ್ಕ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಕ್ರಿಯೇಟ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಎಡಿಟಿಂಗ್ ಮಾಡೋದಕ್ಕೆ ಯಾರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋ ಒಂದು ಫೋಲ್ಡರ್ ಇದೆ ಅಂತ ನೋಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನೆಕ್ಸ್ಟ್ ಟಾಪ್ ಅಲ್ಲಿ ಡ್ಯೂಟೋರಿಯಲ್ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಆಗುತ್ತೆ ಈ ಒಂದು ರೇಷಿಯೋಗೆ ಫಿಲ್ ಆಗುತ್ತೆ. ಫಿಲ್ ಆಗಿದ ನಂತರ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗತ್ತೆ, ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ನೆಕ್ಸ್ಟ್ 5 ಸೆಕೆಂಡಲ್ಲಿ ಒಂದು ಬೀಟ್ ಮಾರ್ಕ್ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ನೀವು ನೋಡೋಕ್ಕಾಗತ್ತೆ, ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಲೈನ್ ಇರುತ್ತಲ್ಲ ಲೈನ್ ಹತ್ರ ನಿಲ್ಸ್ಕೊಬೇಕಾಗತ್ತೆ. ನಿಲ್ಸ್ಕೊಂಡು ನಂತರ ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ ಅಂದರೆ ಈ ಒಂದು ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ ಈ ರೀತಿ. ನಂತರ ಸೇಮ್ ಅಲ್ಲೇ ನಿಲ್ಸ್ಕೊಬೇಕಾಗತ್ತೆ, ಮತ್ತೆ ಅಲ್ಲೊಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಟಾಪಲ್ಲಿ ಇತ್ತು ಡ್ಯೂಟೋರಿಯಲ್ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿದೆ ಅಂದರೆ ಫಿಲ್ ಆಗುತ್ತೆ. ನಂತರ ನೆಕ್ಸ್ಟ್ 5 ಸೆಕೆಂಡ್ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಸ್ಲೋಲಿ ಮೂವ್ ಮಾಡ್ಕೊಬೇಕಾಗತ್ತೆ. ನಂತರ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ದೀರಿ ಅಂತ ಅಂದರೆ ಏನಾಗುತ್ತೆ ಅಂದರೆ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ. ಸೇಮ್ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕಂಪ್ಲೀಟ್ ಎಂಡ್ವರೆಗೂ ಕೂಡ ನೀವು 30 ಸೆಕೆಂಡ್ವರೆಗೂ ಕೂಡ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡ್ಕೊಬೇಕಾಗತ್ತೆ. 5 ಸೆಕೆಂಡ್ವರೆಗೂ ಕೂಡ ಫೋಟೋ ಡ್ಯೂರೇಷನ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇನ್ಕ್ರೀಸ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಇಮೇಜ್ ನೀವು ಬ್ಯಾಕ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ಪಿಎನ್ಜಿನ ಫ್ರಂಟ್ಗೆ ತೊಗೊಬೇಕಾಗತ್ತೆ, ಪಿಕ್ಚರ್ನ ಬ್ಯಾಕಿಗೆ ಮೂವ್ ಮಾಡಬೇಕಾಗತ್ತೆ. ನಂತರ ಸೆಕೆಂಡ್ ಪಿಕ್ಚರ್ ಹತ್ರ ನಿಲ್ಸ್ಕೊಬೇಕಾಗತ್ತೆ, ಅಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ನಂತರ ಇದನ್ನು ಬಾಟಮ್ಗೆ ತೊಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ. ನಂತರ ಸೇಮ್ ಎಷ್ಟು ಪಿಕ್ಚರ್ಸ್ಗಳಿರುತ್ತೋ ಅಷ್ಟು ಪಿಕ್ಚರ್ಸ್ಗಳ ಹತ್ರನೂ ಕೂಡ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ಇದೇ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ಪಿಕ್ಚರ್ ಮೇಲೆ ಟ್ಯಾಕ್ ಮಾಡ್ಕೊಬೇಕಾಗತ್ತೆ. ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿಕ್ಚರ್ನ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡಬೇಕಾಗತ್ತೆ. ಲೆಫ್ಟ್ ಸೈಡಲ್ಲಿ ಬ್ಲಾಕ್ ಸ್ಕ್ರೀನ್ ಬರುತ್ತೆ, ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಮಾಡ್ಕೊಂಡು ನಂತರ ಸೈಜ್ ಇನ್ಕ್ರೀಸ್ ಮಾಡ್ತೀನಿ, ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡಿದ್ರೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಸ್ಟಾರ್ಟಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗತ್ತೆ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಬೀಟ್ ಮಾರ್ಕ್ ಇರುತ್ತಲ್ಲ ನೆಕ್ಸ್ಟ್ ಬೀಟ್ ಮಾರ್ಕ್ ಹತ್ರ ನಿಲ್ಸ್ಕೊಬೇಕಾಗತ್ತೆ, ಅಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡ್ಕೊಂಡು ನಂತರ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ನೀವು ನೋಡೋಕ್ಕಾಗತ್ತೆ ಇದನ್ನು ಸ್ವೈಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು
ಎಲ್ಲವನ್ನು ಕೂಡ ನೀವು ನೋಡೋಕ್ಕಾಗುತ್ತೆ. ನಾವು ಮೂವ್ ಆನ್ ಟ್ರಾನ್ಸ್ಫಾರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇದನ್ನು ಫಸ್ಟು ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ನಂತರ ಇಲ್ಲಿ ಲೆಫ್ಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡಬೇಕಾಗತ್ತೆ. ನಂತರ ಬೀಟ್ ಮಾರ್ಕ್ ಹತ್ರ ನಿಲ್ಸ್ಕೊಂಡು ಇಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿಕೊಂಡು ನೆಕ್ಸ್ಟು ಫೈನಲಿಗೆ ನಿಲ್ಸ್ಕೊಬೇಕಾಗತ್ತೆ. ಫೈನಲ್ ಬೀಟ್ ಮಾರ್ಕ್ ಇರುತ್ತಲ್ಲ ಅಲ್ಲಿಗೆ ನಿಲ್ಸ್ಕೊಂಡು ನಂತರ ಅಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗತ್ತೆ. ನಂತರ ಇದನ್ನು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೀತಿ ಸ್ವೈಪ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಲ್ಲಿ ಬ್ಲಾಕ್ ಸ್ಕ್ರೀನ್ ಬರೋವರೆಗೂ ನೀವು ನೋಡೋಕ್ಕಾಗತ್ತೆ ಅಂದರೆ ಇದೇ ರೀತಿ ಸ್ವೈಪ್ ಮಾಡಬೇಕಾಗತ್ತೆ. ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಈ ಒಂದು ಪಿಕ್ಚರ್ ಲಾಸ್ಟ್ ಆಗಿದ ತಕ್ಷಣ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡಿದ್ರೆ ಪರ್ಫೆಕ್ಟ್ ಏನಾಗಿರುತ್ತೆ ಈ ಒಂದು ಆನಿಮೇಷನ್ ಎಫೆಕ್ಟು ಈ ಒಂದು ಪಿಕ್ಚರಿಗೆ ಆ್ಯಡ್ ಆಗಿರುತ್ತೆ ಈ ರೀತಿ. ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗತ್ತೆ ಸೇಮ್ ಮೂವ್ ಮಾಡ್ಕೊಬೇಕಾಗತ್ತೆ. ನಂತರ ಥರ್ಡ್ ಪಿಕ್ಚರ್ ಇರುತ್ತಲ್ಲ ಆ ಒಂದು ಪಿಕ್ಚರ್ಗೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಕೊಬೇಕಾಗತ್ತೆ. ಅದಕ್ಕೂ ಕೂಡ ಇದೇ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಇಲ್ಲಿ ನೀವು ನೋಡ್ತಾ ಸ್ಟಾರ್ಟಿಂಗಿಗೆ ನಾನು ಮೂವ್ ಮಾಡ್ಕೊಂತೇನೆ. ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ಲಿ ಒಂದು ಆನಿಮೇಷನ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಬಾಟಮಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಮೂಡ್ ಫಿಲ್ ದ ಸಾಂಗ್ ಈ ಒಂದು PNG ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು PNGನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಮೂವ್ ಆನ್ ಟ್ರಾನ್ಸ್ಫಾರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಂಟರ್ ಲೈನ್ಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಒಂದು PNGನ ಬಾಟಮ್ಗೆ ತೊಗೊಂಬರ್ಬೇಕಾಗತ್ತೆ. ಇಲ್ಲಿ ವೈಡ್ ಸ್ಕ್ರೀನ್ ಇರುತ್ತಲ್ಲ, ವೈಡ್ ಸ್ಕ್ರೀನ್ ಅಂತ ತೊಗೊಂಬರ್ಬೇಕಾಗತ್ತೆ. ತೊಗೊಂಡು ನಂತರ ಇದ್ರ ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ PNG ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಬೇಕಾಗತ್ತೆ. ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಒಂದು PNG ಡ್ಯೂರೇಷನ್ ಕೂಡ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ ನಂತರ ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ಮತ್ತೆ ಇಲ್ಲಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಇರುತ್ತೆ, ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಈ ಒಂದು ವೈಡ್ ಸ್ಕ್ರೀನ್ ಲಿರಿಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ವೈಡ್ ಸ್ಕ್ರೀನ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ನೋಡೋಕ್ಕಾಗತ್ತೆ ಅಂತಂದರೆ ಇದೇ ಒಂದು ವೈಡ್ ಸ್ಕ್ರೀನ್ ಲಿರಿಕ್ಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಡಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಮಲ್ಟಿಪ್ಲಾನ್ ಅಪ್ಲೈ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಕಲರ್ ಇರೋದ್ರಿಂದ ಕರೆಕ್ಟ್ಲಿ ಮರ್ಜ್ ಆಗುತ್ತೆ, ನಂತರ ವೈಟ್ ಕಲರ್ ರಿಮೂವ್ ಆಗಿರುತ್ತೆ. ನಂತರ ಲಿರಿಕ್ಸ್ ಏನಾದರೂ ರೈಟ್ ಸೈಡ್ಗೆ ಬಂದಿದೆ ಅಂದರೆ ಸ್ವಲ್ಪ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ 15 ಸೆಕೆಂಡ್ ಎಡಿಟಿಂಗ್ ಮಾಡ್ತಿರೋ ಅಂದರೆ 15 ಸೆಕೆಂಡಿಗೆ ಏನು ಮಾಡ್ಕೊತಾ ಇದ್ದೀನಿ, ಒಂದು ಲಿರಿಕ್ಸ್ನ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೀವು 30 ಸೆಕೆಂಡ್ಗೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಒಂದು ಸರಿ ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ಲಾಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟೋರೀಸ್ ವೀಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಬಿಡ್ತೇನೆ ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ಸ್ಟೋರೀಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.